ನನ್ನ ಹೆಸರು ರಾಧಿಕಾ ಅಂತ. ನಾವು ಇಲ್ಲೇ ಕೆ ಆರ್ ಪುರಮಲ್ಲಿ ಇರ್ತೀವಿ. ನಾವು ಇತ್ತೀಚೆಗೆ ಜೀನಿ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀವಿ. ಆ ಯೂಸ್ ಮಾಡ್ತಾಯಿದ್ದ ಆ ಪ್ರಾಡಕ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಅದು ಸಿರಿಧಾನ್ಯಗಳಿಂದ ಮಾಡಿರೋದು. ಯೂಸ್ ಮಾಡ್ತಾ ಮಾಡ್ತಾ ನಮಗೆ ಅದು ತುಂಬ ಹೆಲ್ತಿಯಾಗಿದೆ ಅನ್ನಿಸ್ತು. ಮಕ್ಕಳಿಗೂ ಕೊಡ್ತಾಯಿದ್ದೀವಿ ಇತ್ತೀಚೆಗೆ. ಆಮೇಲೆ ನಾವು ದೊಡ್ಡವ್ರು ಕೂಡ ಯೂಸ್ ಮಾಡ್ತಾಯಿದ್ದೀವಿ, ಮಕ್ಕಳಿಗೂ ಕೊಡ್ತಾಯಿದ್ದೀವಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಇಮ್ಯುನಿಟಿ ಪವರ್ ಎಲ್ಲ ಇನ್ಕ್ರೀಸ್ ಮಾಡುತ್ತೆ. ಈ ಥರ ಈ ಟೈಮಲ್ಲಿ ಈ ಸಿಚುವೇಷನಲ್ಲಿ ಮಕ್ಕಳಿಗೆಲ್ಲ ಜಂಕ್ ಫುಡ್ ಕೊಡೋಕ್ಕಿಂತ ಈ ಥರ ಸಿರಿಧಾನ್ಯಗಳಿಂದ ಮಾಡಿರೋದು ಜೀನಿ ಕೊಡಬೇಕಂತ ಇಷ್ಟಪಡ್ತೀನಿ. ಈ ಜೀನಿ ಯೂಸ್ ಮಾಡೋದ್ರಿಂದ ನಾವು ಹೆಲ್ತಿಯಾಗಿದ್ದೀವಿ. ಆಮೇಲೆ ಸುಸ್ತು ಎಲ್ಲ ನಮಗೆ ಸುಸ್ತು ಎಲ್ಲ ಇಲ್ಲ, ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದೀವಿ. ನಾವು ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ, ನೀವು ಯೂಸ್ ಮಾಡಿ ಅಂತ ನಿಮ್ಗೆ ಸಜೆಷನ್ ಕೊಡ್ತಾ ಇರೋದು. ಥ್ಯಾಂಕ್ ಯು. ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು 9 ಸಿರಿಧಾನ್ಯಗಳು ಸೇರಿ 24 ಧಾನ್ಯಗಳಿಂದ ತಯಾರಾಗಿದೆ ಜೀನಿ.